ಒಂದ್ ಮೀಟರ್ದಾಗ ಪ್ಯಾಂಟ್ ಆಗಿ ರೆಡಿ ಮಾಡಿಸ್ಬಿಡ್ತೀವಪ್ಪ. ನೋಡ್ರಿ, ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ನಾವು ಇಲ್ಲಿ ಕ್ಯೂ ಹಚ್ಚಂಗಿಲ್ಲ, ಪಯಣ ಹಚ್ಚಂಗಿಲ್ಲ. ಆ ಹುಡುಗ ನೋಡ್ರಿ, ಮುಂದೆ ಎಲ್ಲಿ ನಮ್ಗೆ ಶೀಟ್ ಸಿಗಲ್ಲ ಅನ್ಬೇಡ್ರಿ, ಯಾರು ಕರ್ಕೊಂಡು ತೋಡಿ ಮ್ಯಾಗ ಕರ್ಕೊಂಡು ಕೂತು ಬಿಡ್ತಾರೆ. ನೋಡ್ರಿ, ಏನಪ್ಪ ಅಂತಂದ್ರೆ ಎಲ್ರು ನಗಬೇಕ್ರಿ, ಖುಷಿ ಬಂದಾಗ ನಗಬೇಕ್ರಿ, ದುಃಖ ಬಂದಾಗ ಅಳಬೇಕು, ಸೀನ್ ಬಂದಾಗ ಇನ್ನು ಮುಂದಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಏನಪ್ಪ ಅಂತಂದ್ರ ಜೀವನ ಎಲ್ರು ನಕ್ಕೊಂತ ಇರ್ಬೇಕ್ರಿ, ನಕ್ಕೊಂತ ಇರ್ಬೇಕು. ರವಿ ಭಜಂತ್ರಿ ಸರ್, ಅಜಯ್ ಸರಪರಿ ಅವರು, ಮಹಾದೇವ್ ಸತ್ಯಗಿರಿ ಸರ್, ಗುರುಗಳಾಗಿರ್ತಕ್ಕಂತ ಎಲ್ಲ ಇಂದುಮತಿ ಸಲಿಮಠಂಡಿ ಅವರು ಕೂಡ ಇಲ್ಲಿವರೆಗೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ರು, ನೀವೆಲ್ಲರೂ ಖುಷಿ ಪಡಿಸಿದ್ರು ಅಂತ ಹೇಳ್ತಾ. ನೋಡ್ರಿ, ಇನ್ನೊಂದೇನಂದ್ರೆ ಬೆಳಿಗ್ಗೆ ಆದ ತಕ್ಷಣ ಏನ್ ಕೂಗ್ತದ ಕೋಳಲ್ರಪ್ಪ, ಹುಂಜ ಹುಂಜ ಯಾರು ಗೊತ್ತಾಯ್ತು? ಹುಂಜ ಬೇರೆ ಯಾರು ಅಲ್ಲ, ಕೋಳಿಯ ಗಂಡ. ನೋಡ್ರಿ, ನೀವು ಮನುಷ್ಯರು ದೊಡ್ಡವರಾದ್ಮೇಲೆ ಲಗ್ನ ಆದ್ರೆ ಅವ್ರು ಸಣ್ಣ ಪುಟ್ಟ ಇದ್ದಾಗ ಲಗ್ನ ಆಗಿರ್ತಾವ. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ನೀವು ಸ್ಟೇಜ್ ಮೇಲೆ ಲಗ್ನ ಹಾಕಿರಿ, ಅವ್ರು ತಿಪ್ಪಾಗ ಲಗ್ನ ಆಗ್ತಾವ. ನೋಡ್ರಿ, ಬೆಳಿಗ್ಗೆ ಆದ ತಕ್ಷಣ ಹುಂಜ ಅಂತ ಧ್ವನಿ ಮಾಡ್ತದ, ಕರೆಕ್ಟ್ ಆಗಿದ್ರೆ ಜೋರಾದ ಚಪ್ಪಾಳಿ. ಅಡ್ವಾನ್ಸ್ ಹೊಡೆದ್ರಿ ಆದ್ರೂ ಧನ್ಯವಾದಗಳು. ಹುಂಜ ಹೆಂಗ್ ಧ್ವನಿ ಮಾಡ್ತದ? ಈ ಹುಂಜ ಹೇಳ್ಬೇಕಾದ್ರೆ ಇವರ ಮಿಸ್ಸಸ್ ಕೋಳಿ, ಇವರ ಧರ್ಮಪತ್ನಿ. ಈಗ ಶುರು ಮಾಡ್ತೀವಿ, ಬೆಳಿಗ್ಗೆ ಆದ ತಕ್ಷಣ ಏನಂದ್ರೆ ಸ್ವಲ್ಪ ಬಾಗ್ಲ ತೆಗಿತೀರೋ? ಯಾಕಂತಂದ್ರೆ ತಿಪ್ಪಿಗಾದ್ರು ಬಿಸಿನೆಸ್ ಹೋಗ್ಬೇಕಾಗಿತ್ತು ಕೋಳಿ. ಯಾಕಂದ್ರೆ ಕೋಳಿ ಬೆಳಿಗ್ಗೆ ಆದ ತಕ್ಷಣ ತಿಪ್ಪಿಗಾದ್ರು ಬಿಸಿನೆಸ್. ಕೋಳಿ ಹೆಂಗ್ ಹೇಳ್ತದ ತಮ್ಮ ಪತಿಯವ್ರಿಗೆ ಹೇಳ್ತದ ಬಾಗ್ಲ ತೆಗಿರಿ ಅಂತ? ಹೆಂಗ್ ಹೇಳ್ತದಂದ್ರಿ? ಬುದ್ಧಿಜೀವಿ ಅಂತ ತಿಳುವಳಿಕೆದವನ್ರಿ. ನೀವು ಹೊರಗಡೆ ಆಟಾಡಿದ ಬರ್ಬೇಕಾದ್ರೆ ಹೊಟೆಲ್ದಾಗ ಕೂಲ ಹೊಡೆದ ಮನಿ ಬರ್ತಾರ್ರಿ. ಮನಿ ಬಂದ ತಕ್ಷಣ ತಮ್ಮ ಮಿಸಸ್ ಅಂತ ಕೇಳದ, ಏ ಏನ ತಿನ್ನಾಕ ಏನ್ ಮಾಡಿವತ್ತ? ಅವ್ರು ಬಂದರ ಬರ್ಲಿ ಮಾಡ್ದ ನಿಮ್ಮ ಅಂತ ಇರ್ತಾರೆ. ನೋಡ್ರಿ, ಯಾಕಂದ್ರೆ ಇಟ್ಟು ಬಿಸಾರಲ್ಲ ಕಾಳ ಕಾಳ ಹಸಿರು ಮಾಡೋರಲ್ಲ. ನೋಡ್ರಿ, ಹುಂಜ ಕೋಳಿನ ಹೆಂಗ್ ಕರಿತದ? ಕೋಳಿನ ಕರಿತೈತ್ ನೋಡ್ರಿ, ಭಯ ಕಾಲ್ತು.
ನಿಮ್ ಕಡೆ ಮಳೆ ಹೆಂಗ ಹೆಂಗ ಅಂತ ಕೇಳ್ತು. ಆ ಕಡೆಯಿಂದ ಒಂದು ಕಾಪಿ ಹೇಳ್ತದ. ಇನ್ನು ಕಾಫಿ ದಾನಿ ಮಾಡ್ಬೇಕ ನಡ್ಕೊಂಡು ಹೊಂಟಿದ್ವಿ. ಒಬ್ಬರು ಮನೆ ಮುಂದೆ ಎಮ್ಮಿ ಕರ ಕಟ್ಟಿದ್ದು. ಎಮ್ಮಿ ಕರ ಬೆಳಿಗ್ಗೆ ಆದ ತಕ್ಷಣ ಹಸ್ಕೊಂಡ್ ಬಿಟ್ಟಿದ್ರು. ಎಮ್ಮಿ ಕರ ಏನ್ ಹೇಳ್ತಿದ್ ಬಂದ್ರೆ ಯಾರು ಬರ್ರಿ ಮೇವ್ ಹಾಕ್ ಬರ್ರಿ ಅಂತ ಹೇಳ್ತಿತ್ತು. ಎಮ್ಮಿ ಕರ ಹೆಂಗ್ ಹೇಳ್ತದ. ವಿಶೇಷವಾಗಿ ಆಕಳ ಕರು, ಆಕಳ ಕರು ಹೆಂಗ್ ಧ್ವನಿ ಮಾಡ್ತದ. ಇನ್ನು ಆಕಳ ಕರು ಧ್ವನಿ ಮಾಡ್ಬೇಕಂದ್ರ ಇನ್ನು ವಿಶೇಷವಾಗಿ ಏನಪ್ಪ ಅಂದ್ರೆ ಊರಾಗ ಜಾತ್ರೆ ಇತ್ತಂದ್ರ ಹಬ್ಬ ಹರಿದಿನ ಬಂದವಪ್ಪ ಅಂದ್ರೆ ಹೆಣ್ಮಕ್ಳಿಗೆ ಮಡಿ ಒಳಗ ಕೆಲಸ ಜಾಸ್ತಿ. ಗಣಮಕ್ಳು ಹೋಲ್ ಬೆಂದ ಅದ್ರಾಗ ಯಾವಾಗ ಒಂದು ತಗದ್ ಹೋಗಿದ್ದಾನೆ. ಏ ತಗದ್ ಹೋಗಲ್ಲ, ಏ ಬಾರಲ್ಲ ಮಾಡ್ತಿ, ಏನ್ ತಗ ಮಾಡ್ತೀನಿ. ಸೈಕಲ್ ಮೋಟರ್ ತಗೊಂಡು ಫುಲ್ ಎಂಜಾಯ್. ಅವಾಗ ಏನಪ್ಪ ಅಂದ್ರೆ ಮನೆ ಒಳಗೆ ಕೆಲಸ ಮಾಡ್ರಿ, ಈ ತಗ ಅಡಿಗೆನೂ ಮಾಡ್ಬೇಕು. ಮನೆ ಒಳಗ ಮಗು ಇತ್ತಪ್ಪ ಅಂದ್ರೆ ಮಗುನು ಸಂಭಾಳಿಸ್ಬೇಕು. ಹೆಣ್ಮಕ್ಳು ಏನಪ್ಪ ಅಂದ್ರೆ ಗಂಡ ಮಕ್ಳು ಕೈಯ ಖುಷಿನ ಕೊಡ್ತಾರೆ. ರೀ ಸ್ವಲ್ಪ ಮನೆ ಒಳಗೆ ಕೆಲಸ ಐತಿ, ಎತ್ಕೊಂಡು ಹೊರ ಹೋಗ್ರಿ ಅಂದ ತಕ್ಷಣ ಇವ್ರು ಸುಮ್ಮನೆ ಎತ್ಕೊಂಡು ಬಿಸಿಲಾಗ ಬರ್ತಾರ. ಬಿಸಿಲಾಗ ಬಂದ ತಕ್ಷಣ ಅಳಾಕ್ ಶುರು ಮಾಡಿರ್ತವೆ ಕೆಲವ್ರ ಎಲ್ಲರೂ. ಬಿಸಿಲಾಗ ಬರ್ತಾರೋ ಅಳಾಕ್ ಶುರು ಮಾಡಿದ ತಕ್ಷಣ ಕೂಸಿನ ತಗೊಂತ ಹೋಗಿ ಬಿಡ್ತಾರೆ. ಇನ್ ಜಾತ್ರೆ ಒಳಗೆ ಹೋಗ್ಬೇಕಾರ ಗಣಮಕ್ಳು ಹೆಣ್ಮಕ್ಳು ಕೈಯಾಗ ಆ ಹುಡುಗನ ಕರ್ಕೊಂಡು ಹೋಗಂತೇಳಿ 100 ಅಥವಾ 500 ಕೊಟ್ಟಿರ್ತಾರ. ಇವ್ರು ಜಾತ್ರೆ ಕೂಸಿನ ಕರ್ಕೊಂಡು ಹೋಗ್ತಾರ, ಬರೇ ತಮಗ ತಗೊಂತಿರ್ತಾರ. ಆ ಹುಡುಗ ಏನು ಕೊಡ್ಸಂಗಿಲ್ಲರಿ, ಬರೇ ತಮಗ ತಗೊಂತಿರ್ತಾರ. ಆ ಏರ್ಪಿನ್ ತಗೊಂಡ್ಯ, ಬೌ ತಗೊಂಡ್ಯ, ಪೌಂಡ್ಸ್ ತಗೊಂಡ್ಯ, ಟಿಕಳಿ ತಗೊಂಡೆ, ಇದನ್ನ ಮಾಡ್ತಾರ. ಆ ಹುಡುಗ ಇರ್ತದ ಕಾಲ 2 ಮಗು ಮಮ್ಮಿ ಗಾದಿ ಗಾದಿ ನನ್ನ ಗಾದಿ ಚಲಾತು ಚಲಾತು ಮಮ್ಮಿ ಗಾದಿ ಬೇಗ ಅಪ್ಪ ಕರ್ಕೊಂಡು ಹೋಗ್ತೇನೆ ಕರ್ಕೊಂಡು ಹೋಗಿಲ್ಲ. ಹಾಗ ಹಾಗ ಕರ್ಕೊಂಡು ಹಾಗ ಕರ್ಕೊಂಡು ಹೋಗಪ್ಪ ಅಂದ್ರೆ ಕರ್ಕೊಂಡು ಹೋಗಿಲ್ಲ. ಇದು ನನಗ ಇದೆಯಾ ಮಾತು ಬಂದು ಮತ್ತೇನಾರು ತಗೊಂಡಿರ್ತಾರ. ಒಟ್ಟ ಸುಮ್ಮನಂಗಿಲ್ಲ, ಅಲ್ಲಿ ಹಂಗ ಪಡ್ಕೊಂತ ಪಡ್ಕೊಂತ ಕರ್ಕೊಂಡಾಗಿರ್ತಾರು. ಜಾತ್ರೆ ಆಗ ಸಿಟ್ಟಿಗೆ ಎದ್ದು ಬಿಡ್ತಾನ ಹುಡುಗ ಎಟ್ಟೊಂದು ಕೇಳ್ತಾನ. ಏನ್ ಗಾದಿ ನೀರ್ ಕುಡಿಸ್ತಾನ ನೀರ್ ಕುಡಿದ್ರೆ ತೈಟ್ ಹಾಕಿ ನೀರು ಕೇಳತಾನ ಪುಣ್ಯ ತನ. ಅವ್ವಾ ನೋಡ್ರಿ, ಇನ್ನೊಂದ್ ಏನಂದ್ರೆ ಹುಡುಗರು ಇಲ್ಲ ನಾಯಿ ಕುಂಡ್ ಕಂಡು ಹೋದ್ರೆ ಸುಂದರಂಗಿಲ್ಲ. ಅದಕ್ಕೆ ಕಲ್ಲು ಬಂದ ಅದ್ರ ಹಗ್ಗ ಕಟ್ಟಿ ಹಾಕೋ ಮಣ್ಣೆ ಮೊದಲು ಗಣಪತಿ ಇನ್ಸರ್ಟ್ ಆಗೋದ್ ನಾವು ಸೈಸ್ ಆಗಿಲ್ಲ. ನೀವು ಹೇಳಿ ನಮ್ಮ ಮೈಕ್ ಬಂದ ಮೊದಲ ನಾಯಿ ನಾಯಿ ಕೊಂಡಿ ಕಲ್ಲು ಹೋದಾಗ ಯಾವ ರೀತಿ ಅಳಾಕ್ ಶುರು ಮಾಡ್ತಾನ. ಈ ಹುಡುಗ ಸುಂದ್ರ ಕಲ್ಲು ಹೋಗ್ಬಿಡ್ತಾನ ಅಳಾಕ್ ಶುರು ಮಾಡ್ತಾನ. ಹೆಂಗ ಅಲ್ಲೇ ನಿಂತಾನು
ಉಳ್ಳಾಡ್ಸಿ ಉಳ್ಳಾಡ್ಸಿ ಕಡಬು ಹೊಡಿದೆ ಅಂತ ಅವಾಗ ದೊಡ್ಡ ಹೇಳ್ತದ ಚಪ್ಪಾಳೆ ದಯಮಾಡಿ ಚಪ್ಪಾಳೆ ಅಂತ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು. ಮತ್ತೊಂದರ ಮೇಲೆ ಮತ್ತೆ ಮುಂದಿನ ದಿನ ಕೇಳ್ತಾ ನಮ್ಮ ಸೌಂಡ್ ಆನಂದ್ ಅವರಿಗೆ ಆನಂದ ನಾಜಿ ಅವರಿಗೆ ಜೋರದ ಚಪ್ಪಾಳೆ ತಡೋಬೇಕು. ಯಾಕಂದ್ರೆ ಕಾರ್ಯಕ್ರಮ ಮಾಡಬೇಕಾದ್ರೆ ಸೌಂಡ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಅದೇ ರೀತಿ ಎಲ್ಲ ಕಲಾವಿದರಿಗೂ ಕೂಡ ನಾನು ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ.